ಆದ ನಮಸ್ಕಾರ ನಾನು ಆಗಾಗ ನಮ್ಮ ಆನ್ಲೈನ್ ಸ್ಟೂಡೆಂಟ್ಸ್ ಜೊತೆ ಬೇರೆ ಬೇರೆ ವಿಷಯಗಳನ್ನು ತಗೊಂಡು ನಿಮ್ಮ ಮುಂದೆ ಬರ್ತೇನೆ ಇವತ್ತಿನ ವಿಷಯ ನಿಮಗೆಂತ ಚಲನಚಿತ್ರಗಳು ಬೇಕು ಚಲನಚಿತ್ರಗಳು ಸಾಮಾನ್ಯವಾಗಿ ಎಲ್ರಿಗೂ ಇಷ್ಟ ಆಗ್ತದೆ ಎಲ್ಲ ಅಪರೂಪ ಕೆಲವ್ರಿಗೆ ಚಲನಚಿತ್ರ ಅಥವಾ ಅವ್ರಿಗಿಷ್ಟ ಆಗದೇ ಇರುವಂಥದ್ದು ಆಗ್ತದೆ ನನಗಂತೂ ಚಲನಚಿತ್ರ ಇಷ್ಟ ನಾನು ನೋಡ್ತಾ ಇರ್ತೀನಿ ಎಲ್ಲ ಭಾಷೆದು ನೋಡ್ತೀನಿ ಫಿಲಮ್ ಫೆಸ್ಟಿವಲ್ಲು ಸಾಧ್ಯ ಆದಷ್ಟು ದಿನ ಫಿಲಮು ಐ ಥಿಂಕ್ ಟ್ವೆಂಟಿ ಟ್ವೆಂಟಿ ತ್ರೀನಲ್ಲಿ ಫಿಲಮ್ ಫೆಸ್ಟಿವಲಲ್ಲಿ ಒಂದು ವಾರ ಇರುತ್ತೆ ಗೊತ್ತಿರಬೇಕು ನಿಮಗೆ ಐ ಥಿಂಕ್ ಪ್ರತಿ ವರ್ಷ ಮಾರ್ಚಲ್ಲಿ ಮಾಡ್ತಾರೆ ನಾನೊಂದು ಹದಿನೈದು ಫಿಲಮ್ ನೋಡಿದ್ದೀನಿ ಆ ಹದಿನೈದು ಫಿಲಮ್ ಬಗ್ಗೆ ಒಂದೆರಡು ವಿಡಿಯೋನಲ್ಲೂ ಕೂಡ ನಾನು ಮಾತಾಡಿ ಯೂಟ್ಯೂಬ್ನಲ್ಲಿ ಹೇಳಿದ್ದೇನೆ ಸೊ ಹಾಗಾಗಿ ಗಮನಿಸ್ತಾ ಬರ್ತಾ ಇರ್ತಾನೆ ಇವತ್ತು ರೆಕಾರ್ಡಿಂಗ್ ಮಾಡ್ತಾ ಇರುವಂತಹ ದಿನ ಡಿಸೆಂಬರ್ ಹದಿನಾಲ್ಕು ಇವತ್ತೊಂದು ವಿಶೇಷ ಏನು ಅಂದರೆ ಸ್ನೇಹರ್ಷಿ ಅಂತ ಒಂದು ಚಲನಚಿತ್ರ ಬಿಡುಗಡೆ ಆಯಿತು ಡಾಕ್ಟರ್ ದೊಡ್ರಂಗೇಗೌಡ್ರನ್ನ ಕರ್ಕೊಂಡೋಗಿ ಅವ್ರ ಜೊತೆ ಕೂತ್ಕೊಂಡು ಆ ಫಿಲಂನ ವಾಚ್ ಮಾಡಿದೆ ಜೊತೆಗೆ ಮೀಡಿಯಾದವ್ರನು ಈ ಫಿಲಮ್ ಹೇಗಿತ್ತು ಅಂತ ನನ್ನ ಕೇಳಿದ್ದಾರೆ ಹಾಗಾಗಿ ಕೆಲವು ಟಿ ವಿ ಚಾನಲಲ್ಲಿ ಅಲ್ಲಿ ಅಥವಾ ಯೂಟ್ಯೂಬ್ನಲ್ಲಿ ನಿಮಗೆ ನನ್ನ ಮಾತುಗಳು ಕೂಡ ಸಿಗ್ತದೆ ಓಕೆ ಸ್ನೇಹರ್ಷಿ ಸ್ನೇಹದ ಪರವಾಗಿ ಇರುವಂತಹ ಒಂದು ಚಲನಚಿತ್ರ ನಾನು ಅದರಲ್ಲಿ ಮೀಡಿಯಾ ಪರ್ಸನ್ ಆಗೇನೆ ಆ್ಯಕ್ಟಿಂಗ್ ಕೂಡ ನಾನು ಈಗಿದ್ರು ಮೀಡಿಯಾನಲ್ಲಿ ಸುಮಾರು ಇಂಟ್ರ್ಯೂ ಮಾಡಿರೋದ್ರಿಂದ ನಾಯಕ ನಟ ನನ್ನ ಇಂಟ್ರ್ಯೂ ಮಾಡ್ತೇನೆ ಆ ಥರದ ಒಂದು ವಿಶೇಷ ಸೊ ಕನ್ನಡಕ್ಕೆ ಹೊಸ ಹೀರೋ ಕಿರಣ್ ನಾರಾಯಣ್ ಮೊದಲನೆಯ ಚಲನಚಿತ್ರ ಅದರಲ್ಲಿ ಆರಂಭದಲ್ಲಿ ರೆಗ್ಯುಲರ್ ವಿಷಯಗಳನ್ನು ತಗೊಂಡ್ರು ಕೊನೆ ಕೊನೆಯಲ್ಲಿ ಒಬ್ಬ ಸೀನಿಯರ್ ನಟ ಆ್ಯಕ್ಟ್ ಮಾಡೋ ಥರ ನೆನೆ ಮಾಡಿದ್ದಾರೆ ಅಂದ್ರೆ ತಪ್ಪಾಗೋದಿಲ್ಲ ಓಕೆ ಸೊ ನಾನು ಮೊದಲನೇದಾಗಿ ನಮ್ಮ ಸತೀಶ್ ಬಿ ಕೆ ಶಿಕ್ಷಕರನ್ನ ಮಾತಾಡಿಸ್ತಾರೆ ಎಸ್ ಸತೀಶ್ ನಮಸ್ಕಾರ ಸರ್ ನಮಸ್ಕಾರ ಆತ್ಮೀಯ ಬಿ ಪಿ ಸರ್ ಅವರಿಗೆ ಪ್ರೀತಿಪೂರ್ವಕವಾದ ಶುಭ ಸಂಜಯನ ಪುಸ್ತಕ ನಮಗೆ ಮೊದಲೇ ಟಾಪಿಕ್ ಅನ್ನ ಕೊಟ್ಟಿದ್ದಾರೆ ಚಲನಚಿತ್ರಗಳು ಅದರಲ್ಲೂ ನಮಗೆ ಎಂತ ಚಲನಚಿತ್ರಗಳು ಬೇಕು ಅನ್ನುವಂತ ಪ್ರಶ್ನೆಯನ್ನ ಅವರು ಹಾಕಿದ್ದಾರೆ ನಮಗೆ ಎಂತ ಚಲನಚಿತ್ರ ಬೇಕು ಅಂದಾಗ ಚಿಕ್ಕ ಮಗುವಿನಿಂದ ಹಿಡಿದು ದೊಡ್ಡವರಿಗೂ ಎಲ್ಲರಿಗೂ ಕೂಡ ಬಹಳ ಕುತೂಹಲ ಮೂಡಿಸುವಂತ ವಿಷಯ ಏನಪ್ಪಾ ಅಂದ್ರೆ ಚಲನಚಿತ್ರಗಳು ಇವು ಚಿತ್ರಗಳು ಅಂದ್ರೆ ಚಿತ್ರಗಳು ಕಾನ್ಸ್ಟೆಂಟ್ ಆಗಿರೋ ಆದ್ರೆ ನಾವು ಮೂವೀಸ್ ಅಂದಾಗ ಚಲನಚಿತ್ರಗಳು ಮೂವ್ ಆಗ್ತಾ ಇರ್ತವೆ ಕಂಟಿನ್ಯೂಸ್ ಫ್ಲೋ ಇರುತ್ತೆ ಅಂತ ಚಲನಚಿತ್ರಗಳು ಅಟ್ರಾಕ್ಟ್ ಆಗ್ತವೆ ಕಣ್ಣಿಗೆ ಅಟ್ರಾಕ್ಟ್ ಆಗ್ತವೆ ತುಂಬಾ ಚೆನ್ನ ನೆನಪಿನ ಶಕ್ತಿಯಲ್ಲಿ ಉಳಿಯುತ್ತೆ ತುಂಬಾ ಮನರಂಜನೆಯನ್ನ ಸಿಗ್ತವೆ ಹಾಗಾಗಿ ನಮಗೆ ಎಂತ ಚಲನಚಿತ್ರಗಳು ಬೇಕು ಅಂತ ಹೇಳಿದಾಗ ಹೇಗಿರ್ಬೇಕು ಚಲನಚಿತ್ರಗಳು ಅಂದ್ರೆ ಮನಸ್ಸು ಮೆಚ್ಚುವಂತಿರ್ಬೇಕು ಕನಸು ಬಿತ್ತುವಂತಿರ್ಬೇಕು ಪ್ರೇರಣೆಯನ್ನ ಹೆಚ್ಚಿಸುವಂತಿರಬೇಕು ಅದರಲ್ಲಿ ಆಸ್ತಿ ತುಂಬಿರ್ಬೇಕು ಸಂಭಾಷಣೆಗಳು ಹೇಗಿರ್ಬೇಕಪ್ಪ ಅಂದ್ರೆ ತುಂಬಾ ಪ್ರೇರಣೆಯನ್ನ ಮಾಡುವಂತೆ ಅವಿರಬೇಕು ಚಿತ್ರದ ಕತೆ ಸಮಾಜಕ್ಕೆ ಮಾದರಿ ಆಗುವಂತೆ ಇರ್ಬೇಕು ಆ ಚಿತ್ರ ಒಂದು ಸತ್ವ ತುಂಬಿದ ಹಾಡುಗಳನ್ನ ಹೊಂದಿರಬೇಕು ಅರ್ಥಪೂರ್ಣವಾದ ಸಂದೇಶವಿರಬೇಕು ಪಾತ್ರಗಳಿಗೆ ಜೀವಂತಿಕೆಯನ್ನ ನೀಡುವಂತಿರಬೇಕು ನೈಜತೆಗೆ ಹತ್ತಿರವಾಗಿರ್ಬೇಕು ಚಲನಚಿತ್ರಗಳು ಏನೋ ಸುಮ್ಮನೆ ಕಾಲ್ಪನಿಕ ಶಕ್ತಿಯಿಂದ ಅವ್ರು ಮಾಡಿರುವಂತದ್ದು ಆಗ್ಬಾರ್ದು ಅದು ಸಮಾಜಕ್ಕೆ ಸಂದೇಶವನ್ನ ಕೊಡೋದಿಲ್ಲ ಹಾಗಾಗಿ ನೈಜತೆಗೆ ಹತ್ತಿರವಾಗಿರ್ಬೇಕು ನೋಡುಗರಿಗೆ ಒಂಥರ ರೋಮಾಂಚನ ಅನಿಸ್ತಾ ಇರ್ಬೇಕು ಆ ಸಿನಿಮಾವನ್ನ ನೋಡಿದಾಗ ಅಥವಾ ನೋಡಿದ್ರೆ ಪುನಃ ಪುನಃ ನೋಡ್ ನೋಡ್ಬೇಕು ಅಂತಾನೆ ಅನಿಸ್ತಾ ಇರ್ಬೇಕು ಆ ನೋಡಿದ್ದು ಮತ್ತೆ ಇನ್ನೊಬ್ಬರಿಗೆ ನಾವು ಹೇಳ್ಬೇಕು ಅಂತ ಅನಿಸ್ತಾ ಇರ್ಬೇಕು ಈ ರೀತಿ ನೈತಿಕತೆಯಿಂದ ಕೊಟ್ಟಿರುವಂತ ಸಾತ್ವಿಕತೆಯನ್ನ ಕೊಟ್ಟಿರುವಂತ ನೈಜತೆ ಸತ್ಯತೆ ಮನೋರಂಜನೆ ಇರುವಂತ ಚಿತ್ರಗಳು ಇದ್ರೆ ನಮಗೆ ಖಂಡಿತ ಅದನ್ನ ನೋಡ್ಲೇಬೇಕಂತ ಅನ್ಸುತ್ತೆ ಉದಾಹರಣೆ ಹೇಳ್ದೆ ಹೇಳ್ತಾವ್ರೆ ಸಾಕಷ್ಟು ಸಿಗ್ತವೆ ಆದ್ರೆ ಉದಾಹರಣೆ ಹೇಳುವಂತ ಸಂದರ್ಭ ಅಲ್ಲ ಅಂತ ಅನ್ಕೊಳ್ತಾ ವರ್ಷಗಳೇ ಕಳೆದ್ರು ಮತ್ತೆ ಮತ್ತೆ ನಮಗೆ ಮೆಲುಕು ಹಾಕುವಂತೆ ಇರುವಂತ ಚಿತ್ರಗಳು ನಮಗೆ ಬೇಕು ಅಂತ ನನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ ಸರ್ ಧನ್ಯವಾದಗಳು ಈ ವಿಡಿಯೋನ ಯಾರಾದ್ರೂ ಫಿಲಂ ಮೇಕರ್ಸ್ ಇದ್ರು ಅವ್ರು ಗಮನಿಸಿದ್ರೆ ನಿಮ್ ಮಾತುಗಳನ್ನೆಲ್ಲ ಕೇಳ್ತಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ ಈಗ ಏನು ಸೋಷಿಯಲ್ ಮೀಡಿಯಾ ಅಹ್ ವಿಡೋ ನಾಟ್ ನೋ ಯಾರು ಯಾವಾಗ ವಾಚ್ ಮಾಡ್ತಾರೆ ಅಂತ ಸೊ ದಟ್ಸ್ ದಿ ಪವರ್ ಆಫ್ ಸೋಷಿಯಲ್ ಮೀಡಿಯಾ ಹಾಗಾಗಿ ನಮ್ಮ ವಿದ್ಯಾರ್ಥಿಗಳು ಅಥವಾ ಯಾವುದೇ ಒಬ್ಬ ಸಾಮಾನ್ಯ ವ್ಯಕ್ತಿ ಇಂದು ಸಾಮಾಜಿಕ ಜಾಲತಾಣಗಳನ್ನು ಅರ್ಥ ಮಾಡಿಕೊಂಡು ತನ್ನ ಪ್ರಯತ್ನಗಳನ್ನು ತಾನು ಮಾಡ್ತಾನೆ ಹೋಗಬೇಕು ಓಕೆ ಸೊ ಆತ್ಮೀರೆ ಈಗ ಚಲನಚಿತ್ರ ಅಂದಾಗ ಒಂದು ಟೈಮ್ಸ್ ಆಫ್ ಇಂಡಿಯಾ ಆರ್ಟಿಕಲ್ ನೋಡ್ತಾ ಇದೆ ಈ ಸೂಪರ್ ಮ್ಯಾನು ಬ್ಯಾಟ್ ಮ್ಯಾನು ಸ್ಪೈಡರ್ ಮ್ಯಾನು ಈ ಥರ ದೊಡ್ಡ ದೊಡ್ಡ ಮ್ಯಾನ್ಗಳು ಬಂದು ಇಲ್ಲಿರೋದನ್ನ ಏನೋ ಒಂದು ದೊಡ್ಡ ಸಮಸ್ಯೆನ ಈಡೇರಿಸ್ಬಿಡೋ ಥರದ್ದು ಅವ್ರಿಗೆ ಯಾರು ಸಾಮಾನ್ಯವಾಗಿ ಜನರ ಸಾಮಾನ್ಯ ಸಮಸ್ಯೆಗಳ ಕಡೆಗೆ ಗಮನ ಕೊಟ್ಟಿಲ್ಲ ಅಂತ ಒಂದು ಆರ್ಟಿಕಲ್ ನೋಡಿದೆ ಆರ್ಟಿಕಲ್ ಲೇಖಕರ ಮಾತನ್ನ ನಾನು ಒಪ್ತೇನೆ ಇಲ್ಲಿಂದ ಬಂದು ಏನೋ ಮಾಡಿ ಜಸ್ಟ್ ಹೊಟ್ಟೋಗ್ಬಿಡೋದಲ್ಲ ಓಕೆ ಜನರ ಜ್ವಲಂತ ಸಮಸ್ಯೆಗಳನ್ನು ತಗೋಬೇಕು ಅನ್ನೋದ್ ಓಕೆ ಸ್ನೇಹರ್ಷಿ ಅಂತ ಒಂದು ವಿಷಯನ ತೆಗೆದುಕೊಂಡಿದೆ ನಿಮಗೆ ಗೊತ್ತಿದೆ ಎಲ್ಲರೂ ಡೆಲಿವರಿ ಬಾಯ್ಸ್ಗಳು ಅವರ ಸಮಸ್ಯೆಯನ್ನ ಇಟ್ಟುಕೊಂಡು ಅಂತ ಕಾಯಕ ಯೋಗಿಗಳು ಕರ್ಮಯೋಗಿಗಳ ಒಂದು ಬ್ಲೂ ಕಾಲರ್ ಜಾಬ್ ಅಂತಾರೆ ಆ ಥರದನ್ನ ತೆಗೆದುಕೊಂಡಿದೆ ಅನ್ನೋಂಥದ್ದು ನನಗೆ ಖುಷಿ ಆಗ್ತದೆ ಓಕೆ ಚಂದ್ರಕಲಾ ಮೇಡಮ್ ಏನ್ ಹೇಳ್ತಾರೆ ನೋಡೋಣ ಡಾಕ್ಟರ್ ಡಾಕ್ಟರ್ ಚಂದ್ರಕಲಾ ಎಲ್ಲ ಆತ್ಮೀಯ ಸ್ನೇಹಿತರಿಗೂ ನನ್ನ ನಮಸ್ಕಾರಗಳು ಈ ಇವತ್ತಿನ ಈ ದಿನದ ವಿಷಯ ನಿಮಗೆಂತ ಓಕೆ ಆ ಮ್ಯಾಡಂ ನೆಟ್ವರ್ಕ್ ಈ ಚಲನಚಿತ್ರ ಅಂದ್ರೆ ಎಲ್ರಿಗೂ ಆಲ್ಮೋಸ್ಟ್ ನನಗೆ ಗೊತ್ತಿದಂಗೆ ಹಾಗೆ ನೈನ್ ಓಕೆ ಡಾಕ್ಟರ್ ಚಂದ್ರಕಲಾ ಅವ್ರ ನೆಟ್ವರ್ಕ್ ಸಮಸ್ಯೆ ಇದೆ ಸೊ ನೋಡಿ ನಾವು ಮಾತಾಡಬೇಕು ಅಂತ ಇದ್ರು ನೆಟ್ವರ್ಕು ಇಂಪಾರ್ಟೆಂಟು ಆ ಥರ ನಮ್ಮ ಬದುಕಿನಲ್ಲಿ ಬೇರೆ ಬೇರೆ ಏನೇನು ಕನೆಕ್ಷನ್ಗಳು ಇಂಪ್ರೂವ್ ಮಾಡ್ಕೋಬೇಕು ಇಂಪ್ರೂವ್ ಮಾಡ್ಕೊಳ್ಳೋಣ ನಾನು ಗಮನಿಸ್ತಾ ಇದೆ ಈ ಬೆಂಗಳೂರಿನಲ್ಲಿ ಇದ್ಕೊಂಡ್ರು ಇಷ್ಟೊಂದು ನೆಟ್ವರ್ಕ್ ಸಮಸ್ಯೆ ಬರಬಾರ್ದು ಅಂತ ಅನ್ಕೊಂತೀವಿ ಯಾಕೆ ಸಿಟಿಲಿ ಇದ್ದೀವಲ್ಲ ಅಂತ ಓಕೆ ಎಸ್ ನಮ್ಮ ನೆಟ್ವರ್ಕ್ ಸಮಸ್ಯೆಗಳನ್ನೂ ಇಂಪ್ರೂವ್ ಮಾಡೋರು ಮಾಡ್ತಾರೆ ಅಂತ ಅಂದ್ಕೊಳ್ಳೋಣ ಎಸ್ ಸಮೀತಾ ಏನ್ ಹೇಳ್ತಾರೆ ನಮಸ್ತೆ ಈ ಈ ದಿನಗಳಲ್ಲಿ ಬರುವಂತ ಚಿತ್ರಗಳು ಮೊದ್ಲಿಗೂ ಹೋಲ್ಸಿದ್ರೆ ತುಂಬಾ ವ್ಯತ್ಯಾಸ ಇದೆ ಮೊದಲಿನ ಹಳೆ ಚಿತ್ರಗಳು ಆಗಿನ ಸಂಗೀತ ಅಥವಾ ಆ ಕತೆಗಳು ಎಲ್ಲರಿಗೂ ಇವತ್ತಿಗೂ ಇಷ್ಟ ಆಗುತ್ತೆ ಆ ಎವರ್ ಗ್ರೀನ್ ಅಂತ ಯಾಕೆ ಕರಿತೀವಿ ಅಂತ ಹೇಳಿದ್ರೆ ಎಷ್ಟು ಕಾಲ ಕಳೆದ್ರು ಕೂಡ ಆ ಚಿತ್ರಗಳು ಹಸಿರಾಗೇ ಇದೆ ಅರ್ಥ ಏನು ಅದರಲ್ಲಿ ಒಂದು ಸಾರಾಂಶ ಇರ್ತಾ ಇತ್ತು ಆ ಚಿತ್ರಗಳಲ್ಲಿ ಪೂರಾ ಒಟ್ಟು ಕುಟುಂಬ ಕೂತು ತರ ಇರ್ತಾ ಇತ್ತು ಈಗಿನ ಕಾಲದ ಒಂದ್ ಮತ್ತೆ ಹಾಡುಗಳು ಅಷ್ಟೇ ತುಂಬಾ ಅದ್ಭುತವಾದ ಸಂಗೀತ ರಚನೆಗಳು ಇರ್ತಿತ್ತು ಸಂಗೀತವನ್ನ ಹಾಡ್ತಾ ಇದ್ರು ತುಂಬಾ ಚೆನ್ನಾಗಿ ಮ್ಯೂಸಿಷಿಯನ್ಸ್ ಕಂಪೋಸ್ ಮಾಡ್ತಾ ಇದ್ರು ಈಗಲೂ ಮಾಡ್ತಾರೆ ಇಲ್ಲ ಅಂತ ನಾ ಹೇಳ್ತಾ ಇಲ್ಲ ಆದ್ರೆ ಕೆಲವೊಂದು ಚಿತ್ರಗಳು ಹೇಗಿರುತ್ತೆ ಅಂತ ಹೇಳಿದ್ರೆ ಉದಾಹರಣೆ ಒಂದು ಹಾಡು ಅಪ್ಪ ಲೂಸಾ ಅಮ್ಮ ಈ ತರ ಸಾಂಗ್ ಗಳೆಲ್ಲ ಅಂದ್ರೆ ಅಲ್ಲಿ ಲಿರಿಕ್ಸ್ ಏನ್ ಮೀನಿಂಗ್ ಕೊಡ್ತಾ ಇದೆ ಸಮಾಜಕ್ಕೆ ಅದು ಒಂದೇ ಒಂದು ಸೆಕ್ಷನ್ ಮಾತ್ರ ಡಿಸೈನ್ ಮಾಡಿರೋ ತರ ಇರ್ತದೆ ಮೂವಿ ನನ್ನ ಅಭಿಪ್ರಾಯ ಏನಂತ ಹೇಳಿದ್ರೆ ಮೂವಿ ಹೇಗಿರ್ಬೇಕು ಎಲ್ಲರೂ ಕೂತು ನೋಡ್ಬೇಕು ಅದು ಒಂದು ಮನೋರಂಜನೆ ಮೂವಿ ಅನ್ನೋದು ಒಂದು ಮನೋರಂಜನೆಗೋಸ್ಕರ ನೋಡ್ತೀವಿ ಆ ಎರಡು ಗಂಟೆಯಿಂದ ನಮ್ಗೆ ನಮ್ಮ ಮನಸ್ಥಿತಿ ಏರುಪೇರಾಗ್ಬಾರ್ದು ಆದಷ್ಟು ಶಾಂತವಾಗ್ಬೇಕು ಖುಷಿ ಆಗ್ಬೇಕು ಸೊ ಲವಲವಿಕೆಯಿಂದ ಕೂಡ್ಬೇಕು ಅಥವಾ ನಮ್ಗೆ ಉದ್ರೇಕೆ ಒಳಗಾಗುವಂತಹ ಮೂವಿಗಳನ್ನ ಮಾಡೋದ್ರಿಂದ ಇನ್ನೂ ತೊಂದ್ರೆನೆ ಆಗ್ತದೆ ಹೊರತು ಅದ್ರಿಂದ ನಮ್ಗೆ ಏನೂ ಸಮಾಜಕ್ಕೆ ನಾವು ಕೊಡುಗೆಯಾಗಿ ಕೊಟ್ಟದೆ ಅಂತ ಏನು ಇರೋದಿಲ್ಲ ಇದು ನನ್ನ ಅಭಿಪ್ರಾಯ ಓಕೆ ಉಪನ್ಯಾಸಕಿ ಅಹ್ ತಮಗೆ ತೌಚಿದ ಹಾಗೆ ಸಮಾಜಕ್ಕೆ ಏನಾದ್ರು ಅದು ಒಳ್ಳೆದಾಗ್ಬೇಕು ಅಂತ ಹೇಳ್ತಾ ಇರ್ತಾರ ನಾನು ಒಂದು ಜೀವನ ಚರಿತ್ರೆಗಳ ಬಗ್ಗೆ ಪುಸ್ತಕಗಳನ್ನು ಓದಬೇಕು ಚಲನಚಿತ್ರಗಳನ್ನು ನೋಡಬೇಕು ಅಂತ ಹೇಳಿದ್ದೆ ಇತ್ತೀಚೆಗೆ ಶ್ಯಾಮ್ ಬಹದ್ದೂರು ಚಲನಚಿತ್ರ ನೋಡಿದೆ ಒಂದು ಅಚ್ಚುಕಟ್ಟಾದ ಚಲನಚಿತ್ರ ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಾ ಬಗ್ಗೆ ಇರುವಂತಹ ಚಲನಚಿತ್ರ ನಾನು ಖಂಡಿತ ಶಿಫಾರಸ್ ಮಾಡ್ತೇನೆ ಅಂತ ಚಲನಚಿತ್ರ ನಮಗೆ ಬೇಕಾಗಿದೆ ಕೆಲವರ ಬದುಕು ನಮ್ಗೆ ಅನುಕೂಲ ಮಾಡಿಕೊಡುತ್ತದೆ ಜೊತೆಗೆ ನಾನು ನೂರಾರು ಸಾಧಕರನ್ನ ಸನ್ಮಾನ ಮಾಡಿರೋದ್ರಿಂದ ಪ್ರತಿ ಸಾಧಕರ ಅನುಭವವನ್ನು ಕೇಳಿದ್ರೆ ನಮ್ಮ ಬದುಕಿನಲ್ಲಿ ನಮ್ಮ ವಿಶೇಷವಾಗಿ ಎಕ್ಸ್ಪೀರಿಯನ್ಸ್ ಆಗ್ತದೆ ಅಂತ ನನಗನ್ಸಿದೆ ಓಕೆ ವಕೀಲರಾದ ನಾಗರಾಜ್ ಏನು ಹೇಳ್ತಾರೆ ಈ ವಿಚಾರದ ಬಗ್ಗೆ ನೋಡೋಣ ಎಸ್ ನಮಸ್ಕಾರ ನಮಸ್ತೆ ಸರ್ ನಮಸ್ತೆ ಎಲ್ಲ ಸ್ನೇಹಿತರಿಗೂ ನಮಸ್ತೆ ಎಲ್ಲರಿಗೂ ಈ ದಿನದ ಏನು ಸಂಜೆಯ ಶುಭಾಶಯಗಳು ಸರ್ ವಿಷಯ ಬಂದು ನಾನು ಇಷ್ಟೊಂದು ಕೇಳಿಸ್ಕೊಳ್ಳಿಲ್ಲ ಅಕ್ಷರ ಬೇರೆ ಕಾಲಲ್ಲಿ ಇದ್ದೆ ನಾನು ನಿಮಗೆಂತ ಚಲನಚಿತ್ರಗಳು ಬೇಕು ಮೊದಲನೇ ವಿಷಯ ಮತ್ತೊಮ್ಮೆ ಎಲ್ರಿಗೂ ನಮಸ್ತೆ ಆ ವಿಶೇಷವಾಗಿ ಈ ದಿನದಲ್ಲಿ ಫಸ್ಟ್ ಏನು ನಾವು ನಿಮಗೆ ಎಂತ ಚಲನಚಿತ್ರಗಳು ಬೇಕು ಅಂತಂದ್ರೆ ನಮ್ಮ ನಾನು ವಿಶೇಷವಾಗಿ ಹೇಳೋದಾದ್ರೆ ಈಗಿನ ಕಾಲದಲ್ಲಿ ಸುಮಾರಷ್ಟು ಒಳ್ಳೆವು ಬರ್ತಾ ಇದ್ದಾವೆ ಬಟ್ ನಾವು ಗಮನಿಸ್ತಾ ಇರೋದು ತುಂಬಾ ಕಡಿಮೆ ಅನ್ಸುತ್ತೆ ನನ್ನ ಪ್ರಕಾರ ಏನೋದಂದ್ರೆ ಹಾಗೆ ಸಾರ್ ಹೇಳಿದಂಗೆ ಒಳ್ಳೆ ಒಂದು ಐತಿಹಾಸಿಕ ಪೌರಾಣಿಕ ಚಲನಚಿತ್ರಗಳು ಬರ್ತಾ ಇದೆ ಕೆಲವೊಂದು ಎಲ್ಲೋ ಒಂದ್ ಕಡೆ ಒಳ್ಳೆ ವಿಷಯನು ಕೊಡ್ತಾ ಇದೆ ಅದ್ರ ಜೊತೆ ಜೊತೆಯಲ್ಲಿ ಕಮರ್ಷಿಯಲ್ ಆಗಿ ಮಾಡ್ತಾ ಇರೋದ್ರಿಂದ ಅಷ್ಟೊಂದು ವೈಯಕ್ತಿಕವಾಗಿ ಹೇಳೋದಾದ್ರೆ ಅಷ್ಟೊಂದು ಚೆನ್ನಾಗಿ ಮೂಡ್ ಬರ್ತಾ ಇಲ್ಲ ಮತ್ತೆ ಇನ್ನು ಬೇರೆ ಚಲನಚಿತ್ರಗಳ ಕಡೆ ಗಮನ ಕೊಡೋದಾದ್ರೆ ನಮ್ಮ ದೇಶದ ಬಿಟ್ಟು ಬೇರೆ ಭಾಷೆ ಇಂಗ್ಲಿಷು ಕೆಲವೊಂದು ಚೈನೀಸು ಆ ಭಾಷೆಗಳೆಲ್ಲ ಆದ್ರೆ ಒಂದು ಒಂದು ಈವೆಂಟ್ ಅಂದ್ರೆ ಚೆನ್ನಾಗಿ ಅಂತಂದ್ರೆ ಈವೆಂಟ್ಸ್ ಅಂದ್ರೆ ಒಂದು ಅಡ್ವಾನ್ಸ್ ಅಥವಾ ಒಂದು ರೊಮ್ಯಾಂಟಿಕ್ ಬಿಟ್ಟು ಬೇರೆ ಏನೋ ಒಂದು ವಿಶೇಷವಾಗಿ ಎರಡ್ ಸಾವಿರದ ಐವತ್ತಕ್ಕೂ ಎರಡ್ ಸಾವಿರದ ನೂರ್ಗೋ ಬರ್ತಕ್ಕಂಥ ವಿಷಯಗಳು ಹೆಂಗಿರ್ತವೆ ಯಾವತರ ಪ್ರಾಣಿಗಳಿರ್ತದೆ ಯಾವ ತರ ಮನೆಗಳಿರ್ತದೆ ಆತರ ಸಬ್ಜೆಕ್ಟ್ ಅನ್ನು ಇಟ್ಕೊಂಡ್ ಮಾಡ್ತಾರೆ ಅದು ತುಂಬಾ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ ನಮ್ಮ ದೇಶದಲ್ಲಿ ಆತರ ಚಲನಚಿತ್ರಗಳು ಇನ್ನೂ ಮೂಡ್ ಬರ್ತಾ ಇಲ್ಲ ಮುಂದೆ ಮೂಡ್ ಬರ್ಲಿ ಅಂತ ನನ್ನ ಆಶಯ ಇಷ್ಟನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಾಗರಾಜ್ ಅವರ ಮಾತುಗಳನ್ನ ಕೇಳಿದ್ರಿ ನಮ್ಮ ಜೊತೆ ಗೀತಾ ಇರ್ತಾರೆ ಏನ್ ಹೇಳ್ತಾರೆ ಕೇಳೋಣ ಎಸ್ ಗೀತಾ ಮೇಡಮ್ ಹ ಸರ್ ಎಲ್ಲರಿಗೂ ನಮಸ್ತೆ ಸರ್ ಇವತ್ತಿನ ಟಾಪಿಕ್ ನಿಮಗೆಂತ ಚಲನಚಿತ್ರಗಳು ಬೇಕು ಯಾಕಂದ್ರೆ ಅವಾಗ ಬರ್ತಾ ಚಲನಚಿತ್ರಗಳು ಎಲ್ಲಾ ಮನೆ ಮಂದಿ ಎಲ್ಲಾ ಕುತ್ಕೊಂಡು ನೋಡುವಂತ ಚಲನಚಿತ್ರಗಳು ಆದ್ರೆ ಈಗ ಮಕ್ಕಳನ್ನ ಕರ್ಕೊಂಡೋಗಿ ಒಂದು ಫ್ಯಾಮಿಲಿ ಕುಟುಂಬದವ್ರು ನೋಡಕ್ಕೆ ಒಂಥರ ಬೇಜಾರ್ ಆಗುವಂತ ಸಿನಿಮಾಗಳು ಬರ್ತಿದೆ ಆ ಅಂದ್ರೆ ಒಳ್ಳೆ ಸಿನಿಮಾ ಬರ್ತಿಲ್ಲ ಅಂತಲ್ಲ ಒಂದು ಒಂದ್ ಐವತ್ ಭಾಗ ಪರವಾಗಿಲ್ಲ ಅನ್ಬೋದು ಆದ್ರೆ ಅವಾಗಿನ ಚಿತ್ರಗಳನ್ನ ಹೆಸರುಗಳು ನೋಡಿದ್ರನೆ ಒಂಥರ ಈ ಚಂದವಳ್ಳಿ ತೋಟ ಅಂತ ನೋಡ್ಕೊಂಡ್ ಬಂದರು ಮನೆಗೂ ಎಷ್ಟೋ ಜನ ಚಂದವಳ್ಳಿ ತೋಟ ಅಂತ ಮನೆಗೂ ಹೆಸರಿಕಿರೋದುಂಟು ಹಾಗೆ ಬಂಗಾರದ ಮನುಷ್ಯ ಭಾಗ್ಯವಂತ ರವಿಚಂದ್ರ ಹಾಲು ಜೇನು ಈ ತರ ಹೆಸರು ಕೇಳಕ್ಕೆ ಒಂಥರ ಸಂತೋಷ ಆಗೋದು ಆದ್ರೆ ಈಗಿನ ಚಿತ್ರಗಳು ಏನಂದ್ರೆ ಡೆಡ್ಲಿ ಸೋಮ ಕಿರಾತಕ ಆ ಮೆಂಟಲ್ ಮಂಜಾ ಈ ತರ ಸಿನಿಮಾಗಳು ಹೆಸರು ಕೇಳಿದ್ರೇನೆ ಸಾಕು ಆ ಪಿಕ್ಚರ್ಗು ಆ ಚಲನಚಿತ್ರ ಹೋಗ್ಬೇಕಾ ಬೇಡವಾ ಅಂತ ಸಾವಿರ ಸಲ ಯೋಚನೆ ಮಾಡಿ ಅಂತದಾಗಿದೆ ಹಂಗಾಗಿ ಆಗಿನ ಆ ಚಿತ್ರಗಳಿಗೂ ಈಗಿನ ಚಿತ್ರಗಳಿಗೂ ತುಂಬಾ ವ್ಯತ್ಯಾಸ ಇದೆ ಸರ್ ಹಂಗಾಗಿ ಆ ಹಾಡುಗಳು ಅಷ್ಟೇ ಆ ಏನೋ ಒಡಿಮಗ ಒಡಿಮಗ ಬಿಡಬೇಡ ಅವನ ಅಂತ ಈಗಿನ ಚಲನಚಿತ್ರದಲ್ಲಿ ಬರ್ತಾ ಇದೆ ಆಮೇಲೆ ಪೌಡರ್ ಹಾಕೊಳ್ಳೋ ಸ್ನೋ ಹಾಕೊಳ್ಳೋ ಇದೆಲ್ಲಾ ಕೇಳಿದ್ರೆ ನಿಜವಾಗ್ಲು ಈಗಿನ ಚಲನಚಿತ್ರಗಳು ನಾನು ಹೇಳ್ಬೇಕು ಅಂದ್ರೆ ಚಲನಚಿತ್ರ ನೋಡೋದೇ ಬಿಟ್ಬಿಡ್ತೀನಿ ಸರ್ ಆ ಮನಮಲ್ ಎಲ್ಲ ಕುತ್ಕೊಂಡ್ ನೋಡೋ ಅಂತದ್ ಯಾವ್ದು ಬರ್ತಿಲ್ಲ ಬಂದ್ರೆ ಏನೋ ಒಂದ್ ಇಪ್ಪತ್ ಮೂವತ್ ಪರ್ಸೆಂಟ್ ಬರ್ತಿರ್ಬೋದು ಅನ್ಸುತ್ತೆ ಹಂಗಾಗಿ ಒಳ್ಳೆ ಅಹ್ ಏನೋ ಎಲ್ಲಾ ಏನೇನೋ ನವರಸಗಳು ಇರ್ತೋ ಅದೆಲ್ಲಾ ಒಂದು ಚಿತ್ರಗಳು ಬರ್ಬೇಕು ಬೇಕಾಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ಆ ನಮಸ್ತೆ ಓಕೆ ಗೀತಾ ಅವರ ಪ್ರಥಮ ಝೂಮ್ ನಲ್ಲಿ ನಮ್ಮ ಜೊತೆ ಮಾತುಕತೆ ಸೊ ನಾವೇನ್ ಮಾಡ್ತೇವೆ ಅಂದ್ರೆ ಈ ತರ ಮಾತಾಡ್ಸಿರ್ತೇವೆ ಒಂದು ಮೂರ್ನಾಲ್ಕು ತಿಂಗಳಾದ್ಮೇಲೆ ಇದೇ ಗೀತಾ ಅವರ ಮಾತು ಎಷ್ಟು ಚೆನ್ನಾಗಿ ಇಂಪ್ರೂವ್ ಆಗಿರಬಹುದು ಅನ್ನೋದು ವಿಡಿಯೋಗಳು ನೋಡ್ತಾ ಇದ್ರೆ ಅವ್ರಿಗೆ ಗೊತ್ತಾಗ್ತದೆ ಹಾಗಾಗಿ ಬಿಫೋರ್ ಅಂಡ್ ಆಫ್ಟರ್ ಪರಿಚಯ ನಿಮ್ಗೆ ಈ ರೆಕಾರ್ಡಿಂಗ್ ಸೌಲಭ್ಯದಲ್ಲಿ ಸಿಗ್ತದೆ ಆಲ್ ದಿ ಬೆಸ್ಟ್ ಗೀತಾ ಅವರೇ ನಮಸ್ತೆ ನಮಸ್ತೆ ಗಡ್ ಎಸ್ ಹೋಗಣ ಡಾಕ್ಟರ್ ಹೇಳ್ತಾರೆ ರಾಜ್ ಸರ್ ನಮಸ್ಕಾರ ಸರ್ ಎಲ್ಲಾ ಆತ್ಮೀಯರಿಗೂ ನಮಸ್ಕಾರ ಇವತ್ತಿನ ವಿಷಯ ಬಂದ್ಬಿಟ್ಟು ನಿಮಗೆ ಅಂತ ಚಲನಚಿತ್ರಗಳು ಬೇಕು ಅಂತ ಹೇಳ್ಬೇಕಂದ್ರೆ ನಮಗೆ ಒಳ್ಳೆಯ ಮೆಸೇಜ್ ಇರ್ತಕ್ಕಂಥ ಚಲನಚಿತ್ರಗಳು ಬೇಕು ಆಮೇಲೆ ಆಕ್ಷನ್ ಇರಬೇಕು ಫೈಟಿಂಗ್ ಇರ್ಬೇಕು ಅದ್ರಲ್ಲಿ ಆಮೇಲೆ ಆಮೇಲೆ ಕಟ್ ಮತ್ ನಮ್ಮನ್ನು ಹಿಡಿದತಕ್ಕಂಥ ಶಕ್ತಿ ಇರ್ಬೇಕು ಮತ್ತೆ ನಮ್ಮನ್ನು ಎರಡು ಗಂಟೆ ಹಿಡಿದಿರ್ತಕ್ಕಂಥ ಶಕ್ತಿ ಅದರಲ್ಲಿ ಇರ್ಬೇಕು ಸಸ್ಪೆನ್ಸ್ ಇರಬೇಕು ಆಮೇಲೆ ಇಂಪಾದ ಒಂದು ಸಂಗೀತ ಇರಬೇಕಾಗುತ್ತೆ ಆನಂತರ ಮತ್ತೆ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಇರ್ತಕ್ಕಂತ ಒಂದು ಫಿಲಂ ನಮಗೆ ಬೇಕು ಆನಂತರ ಈಗ ಹಳೆ ಫಿಲಂ ನೋಡ್ಬೇಕಂದ್ರೆ ರಾಜ್ಕುಮಾರ್ ಅಂತ ಅಂತ ಒಂದು ಪಿಕ್ಚರ್ ನಮಗೆ ಬೇಕೇ ಬೇಕಾಗುತ್ತೆ ಇಷ್ಟು ಹೇಳ್ತೆ ಒಂದ್ ಮಾತನ್ನ ನಾನು ಮುಗಿಸ್ತಾ ಇದೇ ಸರ್ ನಮಸ್ಕಾರ ಅಮೃತ ರಾಜ್ ಈಗ ನಾವು ಬಸವರಾಜ್ ಅವ್ರಿಗೆ ಹೋಗೋಣ ಬಸವರಾಜ್ ಏನ್ ಹೇಳ್ತಾರೆ ಕೇಳೋಣ ಬಸವರಾಜ್ ಅವರೇ ನಮಸ್ಕಾರ ಮೈಕ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾಡ್ಕೊಳ್ತಾ ಇಲ್ಲ ಓಕೆ ಮಾತಾಡಿ ಬಸವರಾಜ್ ನಮಸ್ಕಾರ ನಮಸ್ಕಾರ ಹ್ಮ್ ಎಲ್ಲ ಸ್ನೇಹಿತರಿಗೂ ನನ್ನ ಸಂಜೆಯ ನಮಸ್ಕಾರಗಳು ಸರ್ ಇವತ್ತಿನ ಚರ್ಚಾ ವಿಷಯ ನಿಮಗೆ ಚಲನಚಿತ್ರಗಳು ಬೇಕು ಅನ್ನುವಂತದ್ದು ಕೇಳ್ತಾ ಇದೆಯಲ್ಲ ನೀವು ಕಂಟಿನ್ಯೂ ಮಾಡಿ ಸರ್ ಸರ್ ನಮಗೆ ಎಂತ ಚಲನಚಿತ್ರಗಳು ಬೇಕು ಅಂತಂದ್ರೆ ಇವತ್ತಿನ ಕಾಲದಲ್ಲಿ ಎಲ್ಲ ಮೌಲ್ಯಗಳು ಖುಷಿತಾ ಇವೆ ಅಂತ ಮೌಲ್ಯಗಳನ್ನ ಎತ್ತಿ ಹಿಡಿಯುವಂತ ಚಲನಚಿತ್ರಗಳು ಅವ ಅತ್ಯವಶ್ಯಕವಾಗಿ ಬೇಕಾಗಿದ್ದಾವೆ ಮತ್ತು ನಮ್ಮ ಸಾಂಸ್ಕೃತಿಕ ಪರಂಪರೆಯನ್ನ ಎತ್ತಿ ಹಿಡಿಯುವಂತ ಮತ್ತು ಈ ಸಮಾಜಕ್ಕೆ ಮತ್ತು ಸಮಾಜದ ಎಲ್ಲಾ ಜನರಿಗೆ ಒಂದು ನೈತಿಕ ಪಾಠವನ್ನ ಕಲಿಸುವಂತ ಚಲನಚಿತ್ರಗಳು ಬೇಕಾಗಿದ್ದಾವೆ ಅಂತ ನನ್ನ ಅನಿಸಿಕೆ ನಿಮ್ಮ ಹೇಳ್ತಾರೆ ಎಸ್ ನಮಸ್ಕಾರ ನಮಸ್ಕಾರ ಆತ್ಮೀಯ ಸ್ನೇಹಿತರೆಲ್ಲರೂ ನಮಸ್ಕಾರ ಟಾಪಿಕ್ ಬಂದ್ಬಿಟ್ಟು ನಿಮ್ಗೆ ಎಂತ ಚಲನಚಿತ್ರಗಳು ಬೇಕು ಅಂತ ಟಾಪಿಕ್ ಇವತ್ತಿನ ದಿನದಲ್ಲಿ ನಮಗೆ ಒಳ್ಳೆ ಸಂದೇಶ ಸಮಾಜಕ್ಕೆ ಒಳ್ಳೆಯ ಸಂದೇಶ ಕೊಡ್ತಕ್ಕಂತ ಚಿತ್ರಗಳು ಬೇಕು ಇಂದಿನ ದಿನಗಳಲ್ಲಿ ಡಾಕ್ಟರ್ ರಾಜಕುಮಾರ್ ಇಷ್ಟೊರ್ ದಿನ ಕಾಲ ಒಳ್ಳೆ ಕುಟುಂಬ ಕುಂತ್ಕೊಂಡು ನೋಡ್ತಕ್ಕಂತ ಚಿತ್ರಗಳು ಬರ್ತಾ ಇದ್ವು ಬಟ್ ಇವತ್ತಿನ ಅಂತ ಚಿತ್ರಗಳು ಬರ್ತಾ ಇಲ್ಲ ಬೇರೆ ಬೇರೆ ವೆರೈಟಿ ವೆರೈಟಿ ಹೆಸರನ್ನು ಇಟ್ಕೊಂಡು ಚಿತ್ರಗಳು ಬರ್ತಾ ಬಟ್ ಸಮಾಜಕ್ಕೆ ಒಳ್ಳೆಯ ಸಂದೇಶಗಳನ್ನು ಕೊಡ್ತಾ ಇಲ್ಲ ಒಳ್ಳೆ ಸಮಾಜಕ್ಕೆ ಸಮಾಜಕ್ಕೆ ಒಳ್ಳೆಯ ಸಂದೇಶಗಳು ಮತ್ತು ಇನ್ಸ್ಪೈರ್ ಅವರಿಂದ ಪ್ರೇರಣೆ ಆಗಿರ್ತಕ್ಕಂಥ ಚಲನಚಿತ್ರಗಳು ನಾವು ಬೇಕಂತ ಹೇಳಕ್ಕೆ ಇಷ್ಟಪಡ್ತೀವಿ ಸರ್ ಓಕೆ ವೆರಿ ಗುಡ್ ಎಲ್ಲರೂ ಆಲ್ಮೋಸ್ಟ್ ತಮ್ಮ ತಮ್ಮ ಅನಿಸಿಕೆಗಳನ್ನ ತಿಳಿಸಿದ್ದಾರೆ ಕಟ್ಟೆ ಸ್ವಾಮಿ ಅವರು ಮಾತಾಡ್ತೀರಾ ಮಾತಾಡಿ ಫಾಸ್ಟ್ ಸರ್ ನಮಸ್ತೆ ಸರ್ ನಮಸ್ತೆ ಹೇಳಿ ಇವತ್ತು ಇವತ್ತೆ ಪ್ರಪ್ರಥಮವಾಗಿ ನಾನು ಜೂಮ್ ಮೀಟಿಂಗ್ ಅಲ್ಲಿ ಜಾಯ್ನ್ ಆಗಿದ್ದೇನೆ ಇಲ್ಲಿ ಕುಡ್ತಿರ್ ಕುಡ್ತಿರ್ತಕ್ಕಂತ ಎಲ್ಲರಿಗೂ ಆತ್ಮೀಯ ಸ್ನೇಹಿತರಿಗೂ ಎಲ್ಲರಿಗೂ ನಮಸ್ಕಾರ ನಮ್ದು ಮೂಲತಃ ವಿಜಯನಗರ ಜಿಲ್ಲೆ ಹೊಸಪೇಟೆ ಸರ್ ನಮ್ದು ಊರು ನಾನು ಒಬ್ಬ ಪ್ರೈಮರಿ ಅಗ್ರಿಕಲ್ಚರ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ಸಿಒ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಹಾಗೆ ಸಹಕಾರ ಭಾರತಿ ವಿಜಯನಗರ ಜಿಲ್ಲೆಯಲ್ಲಿ ಸಂಘಟನಾ ಕಾರ್ಯದರ್ಶಿ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಹಾಗೆ ಇವತ್ತಿನ ಒಂದು ಮಹಿಳಾ ಅಧಿವೇಶನಕ್ಕೆ ಒಂದು ಪ್ರೋಗ್ರಾಮ್ ನಿಯೋಜಿಸಿರುವ ಕಾರಣ ಮಹಿಳೆಯರ್ನೆಲ್ಲ ಟ್ರೈನಿಂಗ್ ಬಿಡಕ್ಕಾಗಿ ಏಳು ಗಂಟೆಗೆ ಟ್ರೈನಿಂಗ್ ಸರ್ ಹಾಗಾಗಿ ಡಿಸ್ಕಫನ್ಸ್ ಆದ ಕಾರಣ ಮಾತಾಡ್ಲಿಕ್ಕೆ ಆಗ್ಲಿಲ್ಲ ಸರ್ ಸರ್ ಇವತ್ತಿನ ಟಾಪಿಕ್ ಕೊಟ್ಟಿದ್ರಲ್ಲ ಸರ್ ಇವತ್ತಿನದ್ರಲ್ಲಿ ನನಗೆ ಈ ಮೊದಲ ತರ ಸಿನ್ಮಾಗಳು ಯಾವುದು ಬರ್ತಾ ಇಲ್ಲ ಸರ್ ಈಗ ಅದರಲ್ಲಿ ನನಗೆ ಇನ್ನು ನೆಕ್ಸ್ಟ್ ಬರಬೇಕಾದರೆ ಈ ಮೋಟಿವೇಶನ್ ಅಲ್ಲಿ ಧೈರ್ಯ ತುಂಬ ಆ ತರ ಸಿನ್ಮಾಗಳು ಬರ್ಬೇಕಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ ಪಡ್ತೀನಿ ಸರ್ ಹಾಗೆ ಮೊದಲೆಲ್ಲ ಅಕ್ಕ ತಂಗಿಯರ ಸಂಬಂಧಗಳು ಆಮೇಲೆ ಫ್ಯಾಮಿಲಿಗಳು ಸಂಬಂಧಗಳು ಯಜಮಾನ ಆ ತರ ಎಲ್ಲಾ ಬಂದು ತುಂಬಾ ಚೆನ್ನಾಗಿ ಮುನ್ನೂರ ಅರವತ್ತೈದು ದಿನ ಎಲ್ಲ ಓಡುತ್ತಾ ಸರ್ ಬಟ್ ಇವತ್ತಿನಲ್ಲಿ ಆತರ ಗಳು ಬರ್ತಾ ಇಲ್ಲ ಸರ್ ಹಾಗಾಗಿ ಅಂತ ಗಳು ಬರ್ಲಿ ಹಾಗೆ ಎಲ್ಲಾ ಯುವಕರಿಗೂ ಮೋಟಿವೇಶನ್ ಸ್ಪೀಚ್ ನಾನು ಸಾಕಷ್ಟು ವಿಡಿಯೋ ನೋಡ್ಬಿಟ್ಟು ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ ಸರ್ ನಾನು ಒಂದು ಇದರಲ್ಲಿ ಒಂದು ಒಳ್ಳೆ ಕೌಶಲ್ಯ ತರಬೇತಿ ಪಡ್ಕೊಂಡು ಒಂದು ತಮ್ಮ ಸಲಹೆಯಿಂದ ಒಂದು ಚೆನ್ನಾಗಿ ಮಾತಾಡೋದು ಮಾತಾಡ ತುಡ್ ಮಹೇಶ್ ನಾಯಕ್ ನೀವು ಮಾತಾಡಿದ್ರಲ್ಲ ಮಾತಾಡಿದ್ರು ಓಕೆ ಗಡ್ ಸೊ ಇಲ್ಲಿರುವಂಥ ವಿಡಿಯೋ ಮೋಡ್ನಲ್ಲಿ ಇರೋರು ಎಲ್ರಿಗೂ ಅವಕಾಶ ಕೊಟ್ಟಿದ್ದೇನೆ ಒಬ್ರಿಗೆ ನೆಟ್ವರ್ಕ್ ಸಮಸ್ಯೆ ಇತ್ತು ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಎಲ್ಲರೂ ಮಾತಾಡಿದ್ದು ಇದು ಯೋಚನೆ ಮಾಡಬೇಕಾದಂಥ ವಿಷಯ ಅಲ್ವಾ ಸಿನಿಮಾ ತೆಗೆಯೋರಿಗೆ ನಾವುಗಳು ವೀಕ್ಷಕರು ಏನೋ ಒಂದು ಮೆಸೇಜ್ ಕೊಡಬೇಕಲ್ವಾ ಆ ಕೆಲಸ ಈ ವಿಡಿಯೋ ಮಾಡಿದೆ ಅಂತ ಅಂದ್ಕೊಂಡಿದ್ದಾರೆ ಎಲ್ಲ ಥರದ ಪ್ರಯೋಗಗಳು ಆಗಲಿ ಆದರೆ ಎಲ್ಲೋ ಒಂದು ಕಡೆ ಇತ್ತೀಚೆಗೆ ರಕ್ತವನ್ನು ಹೆಚ್ಚು ಕಾಣಿಸುವಂತಹ ಕ್ರೈಮ್ ಜಾಸ್ತಿ ಇರುವಂತಹ ಚಲನಚಿತ್ರಗಳು ಕೆಲವು ಬರ್ತಾ ಇದೆ ಅದು ಸಕ್ಸಸ್ಸು ಆಗ್ತಾ ಇದೆ ಜೊತೆಗೆ ರೌಡಿಸಮ್ ಅಂತ ವಿಚಾರಗಳು ಸೊ ಯಾಕೆ ಗುಡ್ ಮ್ಯಾನರ್ಸ್ ಅಂತ ತೆಗೆದ್ರೆ ಫಿಲಮ್ ಸಕ್ಸಸ್ ಆಗ್ತಾ ಇಲ್ವಾ ಬರೀ ಬ್ಯಾಡ್ ಮ್ಯಾನರ್ಸ್ ಅಂತಲೇ ಟೈಟ್ಲು ಕೊಡಬೇಕಾ ಯಾಕೆ ಪಾಸಿಟಿವ್ ಇರುವಂತಹ ಅಂಶಗಳು ಜನರಿಗೆ ಬೇಕಾಗಿಲ್ವಾ ಇವೆಲ್ಲ ತುಂಬ ಚರ್ಚೆ ಮಾಡಬೇಕಾದಂತಹ ವಿಚಾರಗಳು ಜೊತೆಗೆ ಸಕಾರಾತ್ಮಕವಾದ ಉತ್ತಮ ಚಲನಚಿತ್ರಗಳು ಬಂದಾಗ ಪ್ರೇಕ್ಷಕರು ಅದನ್ನ ಪೋಷಿಸೋದನ್ನು ಕೂಡ ತುಂಬಾ ಇಂಪಾರ್ಟೆಂಟ್ ಆಗ್ತದೆ ಯಾಕೆ ಕೆಲವರು ತೆಗಿತಾ ಇಲ್ಲ ಅಂದ್ರೆ ನಾ ಸರ್ ನಾವು ಒಳ್ಳೆ ಫಿಲಮ್ ಒಳ್ಳೆ ಸ್ಟೋರಿ ತಗೊಂಡು ತೆಗಿತೀವಿ ಸರ್ ಆದರೆ ಓಡಲ್ಲ ಸರ್ ಆ ಥರ ಸೊ ಇಲ್ಲಿ ಪ್ರೇಕ್ಷಕರ ಜವಾಬ್ದಾರಿಯು ಕೂಡ ಇದೆ ನಿಮ್ಗೆ ಏನು ಅನ್ನಿಸ್ತೀವಿ ವಿಡಿಯೋ ನೋಡಿ ದಯಮಾಡಿ ಕಾಮೆಂಟ್ಸ್ ಮಾಡಿ ಜಯಪ್ರಕಾಶ್ ಹೇಳಿ ಹಾಗೂ ಟ್ರಾನ್ಸ್ಮಿಷನ್ ಲಿಮಿಟೆಡ್ ಯೂಟ್ಯೂಬ್ ಗಳನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ